ಬೀದರ್ ಜಿಲ್ಲೆಯ ಖಂಟಾಣ ಗ್ರಾಮದಲ್ಲಿನ ಸರ್ಕಾರಿ ಶಾಲೆಗೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಕಾಶೆಂಪುರ ಅವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಶಾಲೆಯ ಕೊಠಡಿಗಳನ್ನು ಪರಿಶೀಲನೆ ಮಾಡಿದರು. ನಂತರ ಮಾತನಾಡಿದ ಅವರು, ಶಾಲೆಯ ಕಟ್ಟಡ ಹಾಳಾಗಿದ್ದು ಈ ವಿಚಾರಗಳನ್ನು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಒಂದು ಉನ್ನತ ಮಟ್ಟದ ಕಟ್ಟಡದ ನಿರ್ಮಾಣ ನಿರ್ಮಿಸಿ ಖಾಸಗಿ ಶಾಲೆಗಳನ್ನು ಮೀರಿಸುವ ರೀತಿಯಲ್ಲಿ ಶಿಕ್ಷಣ ನೀಡುವ ವ್ಯವಸ್ಥೆಯನ್ನು ಆದಷ್ಟು ಬೇಗ ಮಾಡಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ನಮ್ಮ ಕಂಟಾಣ ಗ್ರಾಮದ ಒಂದು ಸ್ಕೂಲ್ ಏನಿದೆ, ಅದರ ಇನ್ಫ್ರಾಸ್ಟ್ರಕ್ಚರ್ ಯಾವ ತರ ಇದೆ, ಮುಂದೆ ಯಾವ ತರ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಾನು ಖುದ್ದಾಗಿ ಎಲ್ಲ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ವಿಸಿಟ್ ಮಾಡಿದ್ದೀನಿ. ತಾವು ನೋಡಿದ್ರಿ, ಇದರಲ್ಲಿ 60% ಡಿಮಾಲಿಷ್ ಮಾಡೋದಿದೆ, ಆ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಇವತ್ತು ಸರ್ಕಾರದಿಂದ ಸಾಕಷ್ಟು ಹಣ ಬರ್ತಾ ಇದೆ, ಆದರೆ ನಾವು ಪ್ರಾಪರ್ ಯೂಟಿಲೈಸ್ ಮಾಡ್ಕೊಂಬಂತ ಒಂದು ಯೋಚನೆ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಮೊದಲು ಹೇಳಿದ್ದೆ, ನಂದು ಪ್ರಯಾರಿಟಿ ಫಸ್ಟು ಶಿಕ್ಷಣ ಅದ ಅಂತೇಳಿ. ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಯಾವ ಥರ ಕಾನ್ವೆಂಟ್ ಸ್ಕೂಲ್ಗಳು ಒಂದು ರೀತಿಯಿಂದ ಬರ್ತಾವ, ಅದೇ ನಿಟ್ಟಿನಲ್ಲಿ ನಾವು ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಇಂಜಿನಿಯರ್ಸಿಗೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಒಂದು ತಿಂಗಳಲ್ಲಿ ಇದರದೆಲ್ಲ ಲೇಔಟ್ ಗಿಔಟ್ ಪ್ಲಾನ್ ಎಲ್ಲ ನನಗೆ ಕೊಡ್ತಾರೆ. ಅದಕ್ಕೆ ಎಷ್ಟು ಬಜೆಟ್ ಹಾಕಬೇಕು, ಎಲ್ಲಿಂದ ತರಬೇಕು ಎಂಬ ನಿಟ್ಟಿನಲ್ಲಿ ಇದೊಂದು ಕಂಟಾಣ ಸ್ಕೂಲು ಒಂದು ಮಾಡೆಲ್ ಆಗಿ ಇವತ್ತು ಇಮಿಡಿಯೇಟ್ ತಗೊಂಬಂತ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಅಧಿಕಾರಿಗಳಿಗೆ